ಕಾಂತಿ. ಕಾಂತಿ, ಆ ದೇವರು ನಮ್ಗೆಷ್ಟೇ ಶಾಪ ಕೊಟ್ರು, ಆ ಶಾಪದಲ್ಲೇ ನಮಗೆ ವರನೂ ಇಟ್ಟಿದ್ದಾನೆ. ಹಳ್ಳಿ ಮನೇಲಿದ್ದಾಗ್ಲೂ ಮನೆ ಕೆಲ್ಸದೊಳಗಿದ್ದೆ, ನಾನು ಮನೆ ಯಜಮಾನನ ಥರ ಮೆರೀತಿದ್ದೆ. ಆದರೆ ಅಂತರಂಗದಿಂದ ನಾವಿಬ್ರು ಅಲ್ಲೂ ಗಂಡ ಹೆಂಡತಿನೇ ಆಗಿದ್ವಿ. ಆ ದೇವರು ನಮ್ಮ ಹಣೆಯಲ್ಲಿ ಇದನ್ನೇ ಬರ್ತಿದ್ದಾನೆ ಅನ್ಸುತ್ತೆ. ಆದರೆ ಯಾವುದೇ ಕಾರಣಕ್ಕೂ ಯಾವತ್ತೂ ಅವನು ನಮ್ಮನ್ನ ಅಗಲಿಸ್ತಾ ಇಲ್ಲ. ಅದಕ್ಕೆ ನಾವು ಸಂತೋಷ ಪಡೋಣ ಅಲ್ವಾ? ಅಯ್ಯೋ, ಕತ್ಲಾಗಿ ಹೋಗಿದೆ, ಕರೆಂಟ್ ಹೋಗಿದೆಯಲ್ಲಪ್ಪ. ಎಲ್ಲಿ ಹೋದ್ರು? ಅಯ್ಯೋ ಐಶ್ವರ್ಯ, ನೀನ್ ಯಾಕೆ ಹೇಳೋದಕ್ಕೆ ಹೋದೆ? ಮೊದ್ಲೇ ಹುಷಾರಿಲ್ಲ ನಿಂಗೆ. ಬಾ ಕೂತ್ಕೋ, ಕೂತ್ಕೋ, ಬಾ ಕೂತ್ಕೋ, ಹುಷಾರು. ಅಲ್ಲ, ನನ್ನ ಕರೆದಿದ್ರೆ ನಾನೇ ಬರ್ತಿರ್ಲಿಲ್ವಾ? ಅವಾಗ್ಲಿಂದ ಕರಿತಾ ಇದ್ದೀರಿ. ನೀವು ಹೂನು ಅನ್ಲಿಲ್ಲ, ಹಾನು ಅನ್ಲಿಲ್ಲ, ಕರೆಂಟ್ ಬೇರೆ ಹೋಗಿತ್ತಲ್ಲ, ನಾನೇ ಕ್ಯಾಂಡಲ್ ಹಚ್ಚೋಣ ಅಂತ ಇಳಿದು ಬಂದೆ. ಸರಿ, ನೀ ಕೂತ್ಕೋ, ನಾನು ಕ್ಯಾಂಡಲ್ ಹಚ್ತೀನಿ ಆಯ್ತಾ? ಇಷ್ಟೊಂದ್ ಫಾಸ್ಟ್ ಅಂತ ನಿಂಗೆ ಗೊತ್ತಿರ್ಲಿಲ್ಲ. ನಾನ್ ನಾಳೆ ಮಧ್ಯಾಹ್ನ 3 ಗಂಟೆಗೆ ಬರಕ್ ಹೇಳಿದ್ದು, ನೀನ್ ನೋಡಿದ್ರೆ ಹಿಂದಿನ ರಾತ್ರಿ 9 ಗಂಟೆಗೆನೆ ಬಂದ್ಬಿಟ್ಟಿದ್ಯಾ. ಬಾ ಬಾ ಬಾಬು. ನೀವ್ ಇಲ್ಲಿರ್ತೀರಂತ ನನಗೆ ಗೊತ್ತಿರ್ಲಿಲ್ಲ, ಅದಕ್ಕೆ ಬಂದೆ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ. ಅಯ್ಯೋ, ಇದಕ್ಕೆ ಕ್ಷಮಾಪಣೆ ಇಲ್ಲ ಯಾಕೆ? ಇದೆಲ್ಲ ಮುಜ್ಜದ ತಪ್ಪುಗಳು. ಹಾಗಿದ್ರೆ ನಿಮ್ ತೀರ್ಮಾನ ಏನು ಅಂತ ನಾನು ಅನ್ಕೊಳ್ಳಿ? ನನ್ನ ಬಂಗಾರ ಅದಕ್ಕಿನ್ನೂ ಸಮಯ ಇದೆ, ನಾಳೆ ಮಧ್ಯಾಹ್ನ ತನಕ ತಡ್ಕೊಳ್ಳಿ. ನಾಳೆ ಮಧ್ಯಾಹ್ನ 3 ಗಂಟೆವರೆಗೂ ಮಾತ್ರ ನಿನ್ನ ಟೈಮ್. ಅಷ್ಟರೊಳಗೆ ಎಷ್ಟು ನಕ್ರ ಮಾಡ್ತೀಯೋ ಮಾಡು. ಈ ಬಾಬು ಏನು ಮಾಡಲ್ಲ. ಆದ್ರೆ 3 ಗಂಟೆ ಆಯ್ತು, ಕತೆ ಮುಗೀತು ಅಂತ ಅರ್ಥ, ಗೊತ್ತಾಯ್ತಾ? ಇಷ್ಟು ಮುಗ್ಧವಾಗಿ ಕಾಣ್ತೀಯ ನೋಡಿ, ಎಲ್ರು ನೋಡಿ ಹೇಗೆ ನಿಂತಿಯಾಳೆ ಅಂತ. ಏನಾಯ್ತು ಸರ್? ಏನಾಯ್ತಾ? ಕತ್ತು ಕುಯ್ದು ಬಿಟ್ಟಿಯಲ್ಲ, ಪ್ರತಿ ಸಾರಿ ಮೋಸ. ನೋಡು ನೋಡಿ, ಇಲ್ಲಿ ಪೊಲೀಸ್ ಸ್ಟೇಷನ್ ರೆಕಾರ್ಡ್ಸ್, ನೀನ್ ಮಾಡಿರೋ ಗಣಂಗಾರಿ ಕೆಲಸಗಳೆಲ್ಲ ಇದರಲ್ಲಿವೆ ನೋಡು. ಸರ್, ನೀವ್ ಮತ್ತೆ ನನ್ನ ತಪ್ಪು ತಿಳ್ಕೊಂಡಿದ್ದೀರಾ ಸರ್? ನಾನು ಯಾವ ತಪ್ಪು ಮಾಡಿಲ್ಲ. ನನ್ನ ಕಾಲಿಗಳ ಯೋಚಿಸೇನೋ ನಿನ್ಗಿಲ್ಲ. ಆ ಸಲ ತಗೊಂಡು ತಪ್ಪು ನಿರ್ಧಾರಕ್ಕೆ ನಾನು ಬಲಿಯಾದೆ ಅಂತ ಈ ಸರಿ ನೀನು ಮಾಡಿದ ಮೋಸಕ್ಕೆ ದ್ರೋಹಕ್ಕೆ ಬಲಿಯಾಗ್ತೀನಿ ಅಂತ ಹುಡುಗಿಯ. ಚಿಕ್ಕಪ್ಪ ಹೇಳಿದ್ ಕೇಳ್ತಿರೋ ನಿಮಗೆ, ಹೊರ ಕಳ್ಸು ಅಂತ ನಿನ್ನ ಆಟ ತಳ್ಳು ಅಂತ ಅರ್ಥ. ಯಾವತ್ತಿ ಬಿಡ ಬರಬಾರ ಏನು?